ಹಲೋ ಸ್ಟೂಡೆಂಟ್ಸ್, ನಿಮ್ಮದೇನು ಡಿಜಿಟಲ್ ಫ್ಲೂಯೆನ್ಸಿ ಸಬ್ಜೆಕ್ಟ್ ಅದ ನೋಡ್ರಿ, ಯಾರು ಫಸ್ಟ್ ಸೆಮ್ ಇದ್ದೀರಿ ನೋಡು, ಎನ್ ಇ ಪಿ ನಿಮ್ಮದೇನು ಡಿಜಿಟಲ್ ಫ್ಲೂಯೆನ್ಸಿ ಸಬ್ಜೆಕ್ಟ್ ಅದ ಅಲ್ಲ 25 ತಾರೀಕಿಗೆ, ಅದು ಟೈಮಿಂಗ್ ಚೇಂಜ್ ಮಾಡ್ಯಾರ. ಇಲ್ಲಿ ಬರೆದಾರ ನೋಡ್ರಿ, ದಿನಾಂಕ 25/2/2023 ಜರುಗಲಿರುವ ಡಿಜಿಟಲ್ ಫ್ಲೂಯೆನ್ಸಿ ಪತ್ರಿಕೆಯ ಪರೀಕ್ಷಾ ಸಮಯವನ್ನು ಬದಲಾವಣೆ ಮಾಡಿದ ಬಗ್ಗೆ. ಅಂದ್ರೆ ನಾಳೆಗೆ ಇರ್ತದೆ ಎಕ್ಸಾಮ್, ಆದರೆ ಟೈಮಿಂಗ್ ಚೇಂಜ್ ಇರ್ತದೆ. ಟೈಮಿಂಗ್ ಎಷ್ಟದ ಅಂತೇಳಿ ಇಲ್ಲಿ ಕೊಟ್ಟಾರ, ಇದು ಓದ್ತೀನಿ ಕೇಳರಿ. 10:30-11:30 ನಿಮ್ಮದು ಎಕ್ಸಾಮ್ ಅದ ಅಂತೇಳಿ ಅಂದಿರು, ಆದ್ರೆ 10:30-11:30 ಬದಲಾಗಿ ಮಧ್ಯಾಹ್ನ 2:00-3:30 ಮರು ನಿಗದಿಪಡಿಸಲಾಗಿದೆ ಅಂತೇಳಿ ಇಲ್ಲಿ ಕೊಟ್ಟಾರ. ಇದು ಒಂದು ಸಲ ಓದ್ತೀನಿ, ನೀವು ನೋಡ್ರಿ, ಇದ್ರೊಳಗೆ ಏನದ ಅಂತೇಳಿ ಫುಲ್ ಡೀಟೇಲ್ ಆಗಿ ಗೊತ್ತಾಗ್ತದೆ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 25/2/2023 ನಿಗದಿಪಡಿಸಿರುವ ವಿವಿಧ ಪದವಿ ಕೋರ್ಸಿನ ಪ್ರಥಮ ಸೆಮಿಸ್ಟರ್ ಡಿಜಿಟಲ್ ಫ್ಲೂಯೆನ್ಸಿ ಪತ್ರಿಕೆಯ ಪರೀಕ್ಷೆಯ ಸಮಯವನ್ನು ಬೆಳಿಗ್ಗೆ 10:30-11:30 ಬದಲಾಗಿ ಮಧ್ಯಾಹ್ನ 2:00-3:30 ಮರು ನಿಗದಿಪಡಿಸಲಾಗಿದೆ. ಈ ಬದಲಾವಣೆಯನ್ನು ಪ್ರಾಂಶುಪಾಲರು ಗಮನಿಸಿ ವಿದ್ಯಾರ್ಥಿಗಳ ಗಮನಕ್ಕೆ ತರುವಂತೆ ತಿಳಿಸಲಾಗಿದೆ. ನೋಡ್ರಿ, ಇವೆಲ್ಲ ಡಿಜಿಟಲ್ ಫ್ಲೂಯೆನ್ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಎಲ್ಲ ನಾನು ನಮ್ಮ ಚಾನಲ್ ಒಳಗೆ ಬಿಟ್ಟಿನಿ. ನಿಮಗದು ಕ್ವಶನ್ ಪೇಪರದು ಬೇಕಾಗ್ಯೋ ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಫಸ್ಟ್ ಕಮೆಂಟ್ ಒಳಗೆ ಲಿಂಕ್ ಇದ್ದಿರ್ತದೆ, ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮಗೆ ಅವೆಲ್ಲ ಕ್ವಶನ್ ಪೇಪರದು ಸಿಗ್ತಾವೆ. ನೋಡ್ರಿ, ವಿಡಿಯೋ ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ಒಂದ್ಸಲ ನೆನಪಿಲೆ ಕಮೆಂಟ್ ಸೆಕ್ಷನ್ ಅದು ಚೆಕ್ ಮಾಡಿರಿ, ಯಾಕಂದ್ರೆ ಅಲ್ಲೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತಾವೆ. ಮತ್ತು ಹಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಅದು ಮಾಡೀನಿ, ಅವು ಬಿ ನಿಮಗೆ ಅಲ್ಲೇ ಸಿಗ್ತಾವೆ. ನೋಡ್ರಿ, 10:30-11:30 ಅಂತೇಳಿ ನಿಮಗೆ ಡಿಜಿಟಲ್ ಫ್ಲೂಯೆನ್ಸಿ ಎಕ್ಸಾಮ್ ಅದ ಅಂದಾರಲ್ಲ, 10:30-11:30 ಇಲ್ಲ, ಟೈಮ್ ಚೇಂಜ್ ಮಾಡ್ಯಾರ. ಡೇಟ್ ಅದೇ ಅದ, ಎಕ್ಸಾಮ್ ನಾಳೆಗೆ ಇರ್ತದೆ ಅಷ್ಟೇ, ಟೈಮ್ ಇಷ್ಟೇ ಚೇಂಜ್ ಮಾಡ್ಯಾರ. ಎಷ್ಟದ ಅಂದರೆ ಟೈಮ 2:00-3:30 ತನಕ ನಿಮ್ಮದಿದು ಡಿಜಿಟಲ್ ಫ್ಲೂಯೆನ್ಸಿ ಪೇಪರ್ ಇರ್ತದೆ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ, ಮುಂದಿನ ವಿಡಿಯೋ ಒಳಗೆ ನಾನು ನಿಮಗೆ ನೆಕ್ಸ್ಟ್ ಟಾಪಿಕ್ ಬಗ್ಗೆ ಹೇಳ್ತೇನೆ.